14 ಪಿಲ್ಲರ್ಸ್ ನ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿರೋ ಟಿವಿ ಕ್ಯಾಬಿನೆಟ್ ನ ಮಾಡಿದ್ದಾರೆ. ಇನ್ನು ಮೈಸೂರಲ್ಲಿ ಯಾವುದೇ ಮನೆಗಳನ್ನ ನೀವು ಕನ್ಸ್ಟ್ರಕ್ಟ್ ಮಾಡಿದ್ರು 90% ರೆಡ್ ಬ್ರಿಕ್ಸ್ ಯೂಸ್ ಮಾಡಿನೇ ಮನೆನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ, ಹಾಗೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಪೈಪ್ ವಿಚಾರಕ್ಕೆ ಬಂದ್ರೆ ನಿಮ್ಗೆ ಆಶೀರ್ವಾದ್ ಬ್ರ್ಯಾಂಡ್ ಪೈಪ್ ನ ಯೂಸ್ ಮಾಡಿದ್ದಾರೆ. ನನ್ನ ಫೇವರೇಟ್ ಜಾಗ ಅಂತ ಅಂದ್ರೆ ದೇವರ ಮನೆ. ಫುಲ್ ಟೀ ಕಲರ್ ಫಿನಿಶ್ ಮಾಡಿದ್ದಾರೆ. ಈವನ್ ಇಲ್ಲೂ ನೋಡ್ಬೋದು, ಇಲ್ಲೂ ಸಹ ನಿಮ್ಗೆ ಒಂದು ಕಾರ್ಟ್ ನ ಕೊಟ್ಟಿದ್ದಾರೆ. ಹಾಯ್ ಎಲ್ಲರೂ ನಮಸ್ಕಾರ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಒಳ್ಳೆ ಒಳ್ಳೆ ಮನೆಗಳೊಂದಿಗೆ ಪ್ರಾಪರ್ಟೀಸ್ ಒಂದಿಗೆ ನಿಮ್ ಮುಂದೆ ಬರ್ತಾನೆ ಇರ್ತೀವಿ. ಆದಷ್ಟು ನಮ್ಮ ಪೇಜ್ ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಂದಿನಂತೆ ಇವಾಗ ಒಂದ್ ಒಳ್ಳೆ ಮನೆಯೊಂದಿಗೆ ನಿಮ್ ಮುಂದೆ ಬಂದಿದ್ದೀವಿ. ಇದಿರೋದು LBS ನಗರ, ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿ. ಇದು ಬಂದು ಈಸ್ಟ್ ಅಲ್ಲಿ, ಈಸ್ಟ್ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಸೈಟ್ ಇರೋದು. ಹಾಗೇನೆ ಪೂರ್ವ ದಿಕ್ಕಿನಲ್ಲಿ ಸಹ ಮನೆಯ ಮೇನ್ ಡೋರ್ ನ ಮಾಡಿದ್ದಾರೆ. ಹಾಗೆ ನೀವು ನೋಡಬಹುದು ಇಲ್ಲಿ 500 meters ಅಲ್ಲಿ ಪಕ್ಕದಲ್ಲೇ ಯೂನಿವರ್ಸಿಟಿ ಕಾಲೇಜ್ ಸಹ ಮಾಡ್ತಾ ಇದ್ದಾರೆ. ಹಾಗೇನೆ 200 meters ಅಲ್ಲಿ ನಿಮ್ಗೆ ಮೇನ್ ರೋಡ್ ಸಿಗುತ್ತೆ, ಅಲ್ಲಿ ನಿಮ್ಗೆ ಬಸ್ ಫೆಸಿಲಿಟಿ ಸಹ ಸಿಗುತ್ತೆ. ಅಂಡ್ ಇಲ್ಲಿ ಯೂನಿವರ್ಸಿಟಿ ಏನ್ ಕನ್ಸ್ಟ್ರಕ್ಟ್ ಆಗಿರೋದ್ರಿಂದ ಈ ಸೈಟ್ ಅಂಡ್ ಮನೆದು ವ್ಯಾಲ್ಯೂ ಇನ್ನ ಜಾಸ್ತಿ ಕೂಡ ಆಗಬಹುದು. ಹಾಗೇನೆ ಈ ಮನೆಯ ಸಿಟಿ ಬಸ್ ಸ್ಟ್ಯಾಂಡ್ ಇಂದ ನಿಮ್ಗೆ 10 kilometers ಅಷ್ಟೇನೆ ದೂರದಲ್ಲಿದೆ. ಹಾಗೂ ಮೇನ್ ಹಾಸ್ಪಿಟಲ್ ನಿಮ್ಗೆ 1-1.5 kilometers ಅಲ್ಲಿ ನಿಮ್ಗೆ ಹಾಸ್ಪಿಟಲ್ ಸಹ ಇಲ್ಲೇನೆ ಸಿಗುತ್ತೆ. ಸೊ ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ಮತ್ತೆ ಕನ್ಸ್ಟ್ರಕ್ಷನ್ ಹೇಗೆಲ್ಲ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಪೂರ್ತಿ ನೋಡಿ ತಿಳ್ಕೊಳ್ಳಿ. ಹಾಗೆ ಮನೆಯ ಫ್ರೆಂಟ್ ನೀವು ನೋಡಬಹುದು, 30 feet ರೋಡ್ ಇದೆ ನಿಮ್ಗೆ. ಹಾಗೇನೆ ಇಲ್ಲಿ ನೀವು ಪಾರ್ಕಿಂಗ್ ವಿಚಾರಕ್ಕೆ ಬಂದ್ರೆ ಒಂದ್ ಇನೋವಾ ಕಾರ್ ನ ಆರಾಮಾಗಿ ಪಾರ್ಕ್ ಮಾಡ್ಕೋಬಹುದು. ಹಾಗೇನೆ ಏನಂತಂದ್ರೆ ಈ ಸೈಟ್ ನಿಮ್ಗೆ MUDA ಅಲಾಟೆಡ್ ಸೈಟ್ ಅಲ್ಲಿ ಕಟ್ಟಿರುವಂತ ಮನೆ ಆಗಿದೆ. ಇನ್ನು ಗೇಟಿನ ವಿಚಾರಕ್ಕೆ ಬಂದ್ರೆ ನೀವೇ ನೋಡಬಹುದು ಗೇಟ್ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ. MS ಬ್ರ್ಯಾಂಡ್ ಯೂಸ್ ಮಾಡಿರುವಂತಹ ಗೇಟ್ ಇದು, ತುಂಬಾ ವೆಯ್ಟ್ ಇದೆ. ಗೇಟ್ ಇಂದ ಒಳಗಡೆ ಬರ್ತಿದಾಗೆ ಇಲ್ಲೂ ನಿಮ್ಗೆ ಒಂದು ಚಿಕ್ಕದಾಗಿ ಪಾರ್ಕಿಂಗ್ ನ ಕೊಟ್ಟಿದ್ದಾರೆ. ಒಂದು ಚಿಕ್ಕ ಕಾರ್ ನೀವು ಪಾರ್ಕ್ ಮಾಡಬಹುದು, ಅದಲ್ಲದೆ ಏನಾದ್ರೂ ಬೈಕ್ಸ್ ಇದ್ರೆ ಬೈಕ್ ಸಹ ಪಾರ್ಕ್ ಮಾಡಬಹುದು. ಈಗಿನ ಲೇಟೆಸ್ಟ್ ಟ್ರೆಂಡ್ ಅಂತಂದ್ರೆ ನಿಮ್ಗೆ ಎಲೆಕ್ಟ್ರಿಕ್ ಬೈಕ್ಸ್, ಅದಕ್ಕೆ ಇಲ್ಲಿ ನಿಮ್ಗೆ ಒಂದ್ ಪಾಯಿಂಟ್ ಸಹ ಕೊಟ್ಟಿದ್ದಾರೆ ಚಾರ್ಜ್ ಮಾಡ್ಲಿಕ್ಕೆ. ಇದು ಮನೆಯ ಸಮ್ ನೀರಿದ್ಯಾ ನೋಡೋಣ ಬನ್ನಿ. ಓ ನೀರಿದೆ. ಇದು ವಾಸ್ತು ಪ್ರಕಾರ ಇಟ್ಟಿರುವಂತಹ ಸಂಪ್ ಆಗಿರುತ್ತೆ. ಅಂಡ್ ಇದ್ರ ಕೆಪಾಸಿಟಿ ಬಂದು 8000 liters ಕೆಪಾಸಿಟಿ ಇರುತ್ತೆ. ಸೊ ಮನೆ ಹೊರ್ಗಡೆ ನೋಡಿದ್ರಿ ಅಲ್ವಾ, ಇವಾಗ ಮನೆ ಒಳಗಡೆ ಹೇಗಿದೆ ನೋಡೋಣ ಬನ್ನಿ. ಇದು ಮನೆಯ ಮೇನ್ ಡೋರ್. ಡೋರ್ ಮತ್ತೆ ವಿಂಡೋಸ್ ಎಲ್ಲ ನಿಮ್ಗೆ ಫಸ್ಟ್ ಕಲ್ಲೇನೆ ಕೊಟ್ಟಿದ್ದಾರೆ. ಅಂಡ್ ಹೋಲ್ಡಿಂಗ್ಸ್ ಎಲ್ಲ ಆಂಟಿಕ್ ಹೋಲ್ಡಿಂಗ್ಸ್ ಎಲ್ಲ ಇದೆ. ಅಂಡ್ ನಿಮ್ಗೆ ಲಾಕ್ ಸಿಸ್ಟಮ್ ಎಲ್ಲ ಬಂದು ನಿಮ್ಗೆ ಬಾಸ್ ಫಿಟ್ಟಿಂಗ್ ಆಗಿರುತ್ತೆ. ನಾವು ತುಂಬಾ ಮನೆಗಳದು ಡೋರ್ಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಡೋರ್ ಕ್ವಾಲಿಟಿ ಹೇಗಿರುತ್ತೆ ಹೆಂಗೆ ಅಂತ. ಈ ಡೋರ್ ಬಂದು ತುಂಬಾ ವೆಯ್ಟ್ ಇದೆ, ಹಾಗೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನೀವೇ ನೋಡಬಹುದು ಎಷ್ಟು ತಿಕ್ಕಿದೆ ಅಂತ. ಸೊ ಇದು ಮನೆಯ ಲಿವಿಂಗ್ ಸ್ಪೇಸ್. ಬನ್ನಿ ಟಿವಿ ಕ್ಯಾಬಿನೆಟ್ ಕಡೆ ಹೋಗೋಣ. ನೋಡ್ತಿದ್ದೀರಾ ಅಲ್ವಾ ಎಷ್ಟು ದೊಡ್ಡದಾಗಿರುವಂತಹ ಸ್ಪೇಷಿಯಸ್ ಆಗಿರೋ ಟಿವಿ ಕ್ಯಾಬಿನೆಟ್ ನ ಮಾಡಿದ್ದಾರೆ ಅಂತ. ಇದೆಲ್ಲ ವುಡ್ ಅಲ್ಲಿ ಫಿನಿಶ್ ಮಾಡಿರೋಂಥದ್ದು. ಹಾಗೇನೆ ನಿಮ್ಗೆ ಶೋ ಪೀಸಸ್ ಇಟ್ಕೊಳ್ಳಕ್ಕೆ ತುಂಬಾ ಸ್ಪೇಸ್ ಕೊಟ್ಟಿದ್ದಾರೆ, ನೀವು ನೋಡಬಹುದು. ಹಾಗೇನೆ ಕೆಳಗಡೆನೂ ಸಹ ನೀವು ಏನಾದ್ರೂ ಸ್ಟೋರೇಜ್ ಮಾಡೋಕೆ ಅಂತ ಸ್ಪೇಸಸ್ ನ ಬಿಟ್ಟಿದ್ದಾರೆ ಯೂನಿಟ್ಸ್. ಗಾಳಿ ಬೆಳಕುಗೋಸ್ಕರ 2 windows ನ ಹಾಕಿದ್ದಾರೆ, ಹಾಗೂ ಮನೆಯ ಮೇನ್ ಡೋರ್ ಹತ್ರನು ನಿಮ್ಗೆ ವಿಂಡೋ ಸಿಗುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಚಂದ ಇದೆ ವಾಲ್. ನೋಡ್ತಿದ್ದೀರಲ್ಲ ವಾಲ್ ಟೆಕ್ಸ್ಚರ್ ಎಷ್ಟು ತುಂಬಾ ಚೆನ್ನಾಗಿದೆ, ಯೂನಿಕ್ ಆಗಿದೆ ಡಿಸೈನ್. ಹಾಗೂ ಟಿವಿ ಕ್ಯಾಬಿನೆಟ್ ಡಿಸೈನ್ ಕೂಡ ತುಂಬಾನೇ ಯೂನಿಕ್ ಆಗಿ ಚೆನ್ನಾಗಿದೆ. ಹಾಗೂ ಫಾಲ್ ಸೀಲಿಂಗ್ ಸಹ ನೀವು ನೋಡಬಹುದು, ತುಂಬಾ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಈವನ್ ಲೈಟಿಂಗ್ ಆಗಿರಬಹುದು ಅಂಡ್ ಕಲರಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಪ್ರತಿ ಒಂದು ರೂಮ್ಗೂ ಸಹ ನಿಮ್ಗೆ ಫ್ಯಾನ್ ನ ಪ್ರೊವೈಡ್ ಮಾಡಿದ್ದಾರೆ. ನಾನು ರೂಮಿಗೆ ಹೋದಾಗ ನಿಮ್ಗೆ ಅದನ್ನ ಶೋ ಮಾಡ್ತೀನಿ. ಪ್ರತಿ ಒಂದ್ ಮನೆಯಲ್ಲೂ ನನ್ನ ಫೇವರೇಟ್ ಜಾಗ ಅಂತ ಅಂದ್ರೆ ದೇವರ ಮನೆ. ಬನ್ನಿ ದೇವರ ಮನೆ ಕಡೆ ಹೋಗೋಣ. ಇದೆ ಈ ಮನೆಯ ದೇವರ ಮನೆ ಮಂಟಪ. ನೀವು ನೋಡ್ತಿರ್ಬಹುದು ಫುಲ್ ಟೀ ಕಲರ್ ಫಿನಿಶ್ ಮಾಡಿದ್ದಾರೆ. ಅಂಡ್ ಪ್ರತಿ ಒಂದು ಫಿನಿಶಿಂಗ್ ಸಹ ತುಂಬಾನೇ ಚೆನ್ನಾಗಿದೆ, ನೀವೇ ನೋಡ್ತಾ ಇದ್ದೀರಲ್ಲ. ಹಾಗೇನೆ ಈವನ್ ಡೋರ್ ಸಹ ನಿಮ್ಗೆ ಟೀಕ್ ವಿತ್ ಗ್ಲಾಸ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ಒಬ್ರು ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡಬಹುದು, ಅಷ್ಟು ಸ್ಪೇಸ್ ಇದೆ ನಿಮ್ಗೆ. ಬನ್ನಿ ಈ ಮನೆಯ ಅಡಿಗೆ ಮನೆ ಕಡೆ ಹೋಗೋಣ. ನಿಮ್ ಕಿಚನ್ ಎಂಟ್ರಿ ಆಗ್ತಿದಂಗೆ ಇಲ್ಲಿ ನಿಮ್ಗೆ ಒಂದು ಡೈನಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೂ ಸಹ ನಿಮ್ಗೆ ಫ್ಯಾನ್ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಫಾಲ್ ಸೀಲಿಂಗ್ ಸಹನೆ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ತರಹದ ಎಲ್ಲೂ ನಿಮ್ಗೆ ಸ್ಪೇಸ್ ನ ವೇಸ್ಟ್ ಮಾಡಿಲ್ಲ. ಇಲ್ಲೂ ಸಹ ನಿಮ್ಗೆ ಸ್ಟೋರೇಜ್ ಗೆ ಸ್ಪೇಸ್ ಕೊಟ್ಟಿದ್ದಾರೆ ನೋಡಬಹುದು. ಹಾಗೇನೆ 2 windows ನ ಹಾಕಿದ್ದಾರೆ. ಇದ್ ಮನೆಯ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಬಗ್ಗೆ ನಾನು ವಿಡಿಯೋ ಕೊನೆಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಮಾಡ್ಯುಲರ್ ಕಿಚನ್ ಕಡೆ ಹೋಗೋಣ. ಇಲ್ಲಿ ನಿಮ್ಗೆ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ನ ಕೊಟ್ಟಿದ್ದಾರೆ, ಹಾಗೂ ಈವನ್ ಚಿಮಿನಿ ಸಹ ಪ್ರೊವೈಡ್ ಮಾಡಿದ್ದಾರೆ, ನೀವು ನೋಡ್ತಿರ್ಬೋದು. ಈವನ್ ಮೇಲೆ ಸಹ ಸ್ಟೋರೇಜ್ ಗೆ ಸ್ಪೇಸ್ ಕೊಟ್ಟಿದ್ದಾರೆ, ನೀವು ನೋಡಬಹುದು. ಹಾಗೇನೆ
ಕಿಚನ್ ನೋಡಿದ್ರಲ್ವಾ, ಮನೆಯ ಫಸ್ಟ್ ರೂಮ್ ಕಡೆ ಹೋಗೋಣ ಬನ್ನಿ. ಇಲ್ಲಿ ಶೋಪೀಸ್ ಇಡೋಕ್ಕೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ನಾನು ಇನ್ನೊಂದು ಹೇಳೋದು ಮರೆತೆ, ಈ ಮನೆಗೆ ಸ್ವಿಚ್ ಏನು ಹಾಕಿದ್ದಾರೆ ಅದು ಲೀಸಾ ಬ್ರ್ಯಾಂಡ್ದು, ಒಳ್ಳೆ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಹಾಗೆ ವೈರಿಂಗ್ ಎಲ್ಲ ಬಂದು ನಿಮಗೆ ವಿ ಗಾರ್ಡ್ ವೈರಿಂಗ್ಗೆ ಹಾಕಿದ್ದಾರೆ. ಬನ್ನಿ, ಇದು ಈ ಮನೆಯ ಮೊದಲನೇ ರೂಮ್. ನಾನು ಆಗಲೇ ಹೇಳಿದಾಗೆ ನಿಮಗೆ ಡೋರ್ಸ್ ಎಲ್ಲ ಬಂದು ಫಸ್ಟ್ ಟೀಕ್ದಲ್ಲೇ ಆಗಿರುತ್ತೆ. ಇದನ್ನು ಸಹ ಫಸ್ಟ್ ಟೀಕ್ ಡೋರೇನೆ, ಹಾಗೂ ಇವನ್ ವಿಂಡೋಸ್ ಸಹ ಫಸ್ಟ್ ಟೀಕಿಂದನೇ ಕಂಪ್ಲೀಟ್ ಮಾಡಿದ್ದಾರೆ. ಕೆಲವು ಮನೆಗಳಲ್ಲಿ ನೀವು ನೋಡಬಹುದು ಕಾಟ್ ಎಲ್ಲ ಪ್ರೊವೈಡ್ ಮಾಡಿರಲ್ಲ, ಈ ಮನೆಯಲ್ಲಿ ಅವರು ಸೆಮಿ ಫರ್ನಿಶ್ಡ್ ಆಗಿರೋದ್ರಿಂದ ಈವನ್ ಕಾಟ್ ಪ್ರೊವೈಡ್ ಮಾಡಿದ್ದಾರೆ. ತುಂಬಾ ದೊಡ್ಡದಾಗೆ ಇದೆ ಅಂತಾನೆ ಹೇಳಬಹುದು. ಹಾಗೂ ನೀವು ಫಾಲ್ ಸೀಲಿಂಗ್ ನೋಡಬಹುದು, ತುಂಬಾ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ, ಈವನ್ ಕಲರಿಂಗ್ ಆಗಿರ್ಬೋದು ಎಲ್ಲಾನು ಸಹ. ಹಾಗೆನೆ ಈ ರೂಮ್ ಅಲ್ಲೂ ಸಹ ನಿಮ್ಗೆ ಫ್ಯಾನ್ ನ ಪ್ರೊವೈಡ್ ಮಾಡಿದ್ದಾರೆ. ಕಾಟ್ ಸೈಡ್ ಅಲ್ಲಿ ನಿಮ್ಗೆ ಈ ತರ ಯೂನಿಟ್ಸ್ ನ ಕೊಟ್ಟಿದ್ದಾರೆ, ನೀವೇ ನೋಡಬಹುದು. ಹಾಗೇನೆ ಇಲ್ಲೂ ಸಹ ಪುಟ್ಸ್ ಆಗಿರುವಂತಹ ಶೋಪೀಸ್ ಇಟ್ಕೊಳಕ್ಕೆ, ಇಲ್ಲ ದೇವರದು ವಿಗ್ರಹ, ಇಲ್ಲ ಏನಾದ್ರೂ ಶೋಪೀಸ್ ನೀವು ಪ್ಲೇಸ್ ಮಾಡಕ್ಕೆ ಅಂತ ಇಲ್ಲೂ ಸಹ ಈ ತರ ಕೊಟ್ಟಿದ್ದಾರೆ. ಹಾಗೆ ಆ ಸೈಡ್ ಅನ್ನು ಸಹ ನಿಮ್ಗೆ ಅದನ್ನೇ ಡಿಸೈನ್ ಮಾಡಿದ್ದಾರೆ. ಈ ರೂಮ್ ನ ವಾರ್ಡ್ರೋಬ್ ನೋಡಿ ನೀವು, ಎಷ್ಟು ದೊಡ್ಡದಾಗಿದೆ. ಹ್ಯಾಂಡ್ ಎರಡ್ ಅಡಿ ಇದೆ, ಇಲ್ಲಿ ಎಷ್ಟು ಬಟ್ಟೆ ಬೇಕಿದ್ರು ನೀವು ಸ್ಟೋರ್ ಮಾಡಬಹುದು. ಮೇಲೂ ಸಹ ನೀವು ಏನೇ ಥಿಂಗ್ಸ್ ಇದ್ರು ಸಹ ನೀವು ಮೇಲೆ ಸ್ಟೋರ್ ಮಾಡಬಹುದು. ಅಲ್ಲೂ ಸಹ ಸ್ಟೋರೇಜ್ ಕೊಟ್ಟಿದ್ದಾರೆ. ಇವನ್ ಇಲ್ಲೂ ಸಹ ಸಿಂಗಲ್ ವಾರ್ಡ್ರೋಬ್ ತರ ಕೊಟ್ಟಿದ್ದಾರೆ, ಇದನ್ನು ಸಹ ತುಂಬಾನೇ ಸ್ಪೇಸ್ ಇದೆ. ಹಾಗೂ ಇಲ್ಲೊಂದು ಮಿರರ್ ಸಹ ಕೊಟ್ಟಿದ್ದಾರೆ ನೋಡಿ. ಈಗ ಕುಬೇರ ಮೂಲೆಯಲ್ಲಿ ಕಟ್ಟಿರುವಂತಹ ರೂಮ್ ಕಡೆ ಹೋಗೋಣ ಬನ್ನಿ. ಆಗ್ಲೇ ಹೇಳಿದ ಹಾಗೆ ಎಲ್ಲಾ ಡೋರ್ನು ಅವರು ಟೀಕಲನ್ನೇ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ವಾ, ಹಾಗೆ ಟೀಕಲನೇ ಇದೆ. ಫಿಟ್ಟಿಂಗ್ ಸಹ ಎಲ್ಲದನ್ನು ಬಾಸ್ ಫಿಟ್ಟಿಂಗ್ಸ್ ಅಲ್ಲೇ ಕೊಟ್ಟಿದ್ದಾರೆ. ಆ ರೂಮ್ ಏನ್ ನೋಡಿದ್ರಿ ಸೇಮ್ ಅದೇ ತರ ಈ ರೂಮ್ ಅಲ್ಲೂ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ, ಅದನ್ನು ಸಹ ತುಂಬಾ ಸ್ಪೇಷಿಯಸ್ ಆಗಿದೆ. ಥಿಂಗ್ಸ್ ನ ನೀವು ತುಂಬಾನೇ ಸ್ಟೋರ್ ಮಾಡಬಹುದು. ಕುಬೇರ ಮೂಲೆಯಲ್ಲಿ ಯಾಕೆ ರೂಮ್ ಇರುತ್ತೆ ಅಂತ ಗೊತ್ತಾ? ಯಾಕಂತ ಅಂದ್ರೆ, ಯಾರು ಮನೆಯಲ್ಲಿ ಕೆಲ್ಸಕ್ಕೆ ಹೋಗಿ ಹಣ ಸಂಪಾದನೆ ಮಾಡ್ತಿರ್ತಾರೆ, ಅವ್ರೇನಾದ್ರೂ ಈ ರೂಮ್ ಅಲ್ಲಿ ಇದ್ರೆ ಅವ್ರಿಗೆ ಅನಾರೋಗ್ಯ ಆಗುತ್ತೆ, ಹಾಗೂ ಅವ್ರ ಹೆಲ್ತ್ ವೈಸ್ ಚೆನ್ನಾಗಿರುತ್ತೆ ಅಂತ ವಾಸ್ತು ಪ್ರಕಾರ ಅದ್ರಲ್ಲಿ ಇರೋದ್ರಿಂದ ಕುಬೇರ ಮೂಲೆಯಲ್ಲಿ ಈ ರೂಮ್ ನ ಮಾಡಿರ್ತಾರೆ. ಹಾಗೆ ನೋಡ್ತಿದ್ದೀರಲ್ಲ, ಇಲ್ಲಿ ಸ್ಟಡಿ ಟೇಬಲ್ ನ ಪ್ರೊವೈಡ್ ಮಾಡಿದ್ದಾರೆ. ಇವಾಗೆಲ್ಲ ಏನಂತಂದ್ರೆ ಆಫೀಸ್ಗಿಂತ ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಇರುತ್ತೆ, ಇಲ್ಲ ಏನಾದ್ರೂ ಮಕ್ಕಳಿಗೆ ಸ್ಟಡಿ ಟೇಬಲ್ ಅದು ಅದಕ್ಕೆಲ್ಲ ಯೂಸ್ ಆಗ್ಲಿ ಅಂತ ಅವ್ರೇನೇ ಸ್ಟಡಿ ಟೇಬಲ್ ನ ಮಾಡಿದ್ದಾರೆ. ಇದನ್ನ ನೀವು ಸ್ಟಡಿ ಟೇಬಲ್ ತರಾನು ಯೂಸ್ ಮಾಡಬಹುದು, ಇಲ್ಲ ವರ್ಕ್ ಟೇಬಲ್ ತರಾನು ಯೂಸ್ ಮಾಡಬಹುದು. ಇಲ್ಲೂ ಸಹ ನಿಮ್ಗೆ ಸ್ಟೋರೇಜ್ಗೆ ಎಲ್ಲ ಸ್ಪೇಸ್ ಇದೆ, ಯೂನಿಟ್ಸ್ ಅಂಡ್ ಸ್ಪೇಸ್. ಈ ರೂಮ್ ಅಲ್ಲಿ ಇನ್ನೊಂದೇನ್ ವಿಶೇಷತೆ ಅಂತ ಅಂತಂದ್ರೆ, ಇದು ಅಟ್ಯಾಚ್ ಬಾತ್ರೂಮ್ ಆಗಿದೆ. ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ನ ಕೊಟ್ಟಿದ್ದಾರೆ. ಅಂಡ್ ಫಾಲ್ ಸೀಲಿಂಗ್ ನೋಡಿ, ಸಿಂಪಲ್ ಆಗಿದ್ರು ಎಷ್ಟು ಅಟ್ರಾಕ್ಟಿವ್ ಆಗಿದೆ, ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಸಿಂಪಲ್ ಆಗಿದ್ರು. ಹಾಗೂ ಇನ್ನೇನಂತ ಅಂದ್ರೆ, ಕೆಲವು ಮನೆಗಳಲ್ಲಿ ನಿಮ್ಗೆ ಫ್ಯಾನ್ ನ ಕೊಟ್ಟಿರೋದಿಲ್ಲ, ಇಲ್ಲಿ ಎಲ್ಲಾ ಕಡೆ ಅವರೇನೆ ಫ್ಯಾನ್ ಕೊಟ್ಟಿದ್ದಾರೆ. ನೀವು ಅಲ್ಲೂ ನೋಡಿದ್ರೆ ಈವನ್ ಹಾಲ್ ಅಲ್ಲಿ ಇರ್ಬೋದು, ಇಲ್ಲ ಡೈನಿಂಗ್ ಟೇಬಲ್ ಹಾಲ್ ಅಲ್ಲಿ ಇರ್ಬೋದು, ಇಲ್ಲ ಫಸ್ಟ್ ರೂಮ್ ತೋರಿಸಿದ್ನಲ್ವ ಅಲ್ಲೂ ಸಹ ಅವರೇನೆ ಫ್ಯಾನ್ ನ ಫಿಟ್ ಮಾಡಿದ್ದಾರೆ. ಈವನ್ ಇಲ್ಲೂ ನೋಡ್ಬೋದು, ಇಲ್ಲೂ ಸಹ ನಿಮ್ಗೆ ಒಂದು ಕಾಟ್ ನ ಕೊಟ್ಟಿದ್ದಾರೆ. ರೂಮ್ ಇಂದ ಹೊರಗಡೆ ಬರ್ತಿದ್ದಾಗೇನೆ ನಿಮ್ಗೆ ಒಂದು ಮಿರರ್ ಹಾಗೂ ಒಂದು ಸಿಂಕ್ ನ ಪ್ರೊವೈಡ್ ಮಾಡಿದ್ದಾರೆ ಹ್ಯಾಂಡ್ ವಾಶ್ ಗೆಲ್ಲ. ಹಾಗೇನೆ ಇದು ಮನೆಯ ಕಾಮನ್ ವಾಶ್ರೂಮ್. ಹಾಗೇನೆ ಇಲ್ಲಿ ನಿಮ್ಗೆ ಒಂದು ಇಂಡಿಯನ್ ಟಾಯ್ಲೆಟ್ ಸಹ ಕೊಟ್ಟಿದ್ದಾರೆ. ಈವನ್ ವಾಷಿಂಗ್ ಮಿಷಿನ್ ಪಾಯಿಂಟ್ ಸಹ ಇಲ್ಲೇ ಇದೆ ನಿಮಗೆ. ಅಂಡ್ ಮೇಲೆ ನೀವು ನೋಡಬಹುದು ಸೇಫ್ಟಿ ಗ್ರಿಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಮನೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗ್ತಲ್ವಾ? ಇವಾಗ ಬನ್ನಿ ಟೆರೆಸ್ ಕಡೆ ಹೋಗೋಣ. ಸ್ಟೆಪ್ಸ್ ನಿಮ್ಗೆ ಆಂಟಿ ಸ್ಕಿಡ್ ಸ್ಟೆಪ್ಸ್ ನ ಹಾಕಿದ್ದಾರೆ, ಹಾಗೂ ನಿಮ್ಗೆ SS ಸ್ಟೀಲ್ ಇಂದ ರೈಲಿಂಗ್ಸ್ ನ ಕೊಟ್ಟಿದ್ದಾರೆ. ಸ್ಟೆಪ್ಸ್ ಹತ್ಕೊಂಡ್ ಬರ್ತಿದ್ ಹಾಗೆ ನಿಮ್ಗೆ ಒಂದು ವಾಲ್ ಡಿಸೈನ್ ಕಾಣುತ್ತೆ. ಇದು ಮನೆಯ ಎಲಿವೇಶನ್ ಗೋಸ್ಕರ ಕೊಟ್ಟಿರುವಂತಹ ಸ್ಟೋನ್ ಡಿಸೈನ್ ಆಗಿರುತ್ತೆ, ಮನೆಗೆ ಒಂದು ಒಳ್ಳೆ ಲುಕ್ ಕೊಡ್ಲಿ ಅಂತ ಮಾಡಿದ್ದಾರೆ. ಮನೆಯ ಟೆರೆಸ್, ನಾನು ನಿಮ್ಗೆ ಮೊದ್ಲೇನೆ ಹೇಳಿದಾಗೇನೆ ಇಲ್ಲೊಂದು ಯೂನಿವರ್ಸಿಟಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ಹೇಳಿದೆ ಅಲ್ವಾ. ಇದೇನೇನೋ ಒಂದು 6 to 8 months ಅಷ್ಟರಲ್ಲಿ ಅದು ಓಪನ್ ಆಗುತ್ತೆ. ಅದು ಓಪನ್ ಆದ್ರೆ ಆಟೋಮ್ಯಾಟಿಕ್ ಇಲ್ಲಿ ಲ್ಯಾಂಡ್ ವ್ಯಾಲ್ಯೂ ಹಾಗೂ ಮನೆದ ವ್ಯಾಲ್ಯೂ ನಿಮ್ಗೆ ಇನ್ಕ್ರೀಸ್ ಆಗುತ್ತೆ. ಇನ್ನು ಈ ಮನೆಯ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದ್ರೆ, ಈ ಮನೆಗೆ 14 ಪಿಲ್ಲರ್ಸ್ ನ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹಾಗೂ ರೆಡ್ ಬ್ರಿಕ್ಸ್ ಅಂದ್ರೆ ಇಟ್ಟಿಗೆಯಲ್ಲಿ ಮೈಸೂರಲ್ಲಿ ಯಾವುದೇ ಮನೆಗಳನ್ನ ನೀವು ಕನ್ಸ್ಟ್ರಕ್ಟ್ ಮಾಡಿದ್ರು 90% ರೆಡ್ ಬ್ರಿಕ್ಸ್ ಯೂಸ್ ಮಾಡಿನೇ ಮನೆನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಹಾಗೂ ಪೈಪ್ ವಿಚಾರಕ್ಕೆ ಬಂದ್ರೆ ನಿಮ್ಗೆ ಆಶೀರ್ವಾದ್ ಬ್ರ್ಯಾಂಡ್ ಪೈಪ್ ನ ಯೂಸ್ ಮಾಡಿದ್ದಾರೆ, ಹಾಗೂ ACC ಸಿಮೆಂಟ್ ಇಂದ ಕನ್ಸ್ಟ್ರಕ್ಟ್ ಮಾಡಿರುವಂತ ಮನೆ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ಇಲ್ಲೂ ಸಹ ನಿಮ್ಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ನ ಕೊಟ್ಟಿದ್ದಾರೆ.
ಹಾಗೂ ನಿಮಗೆ ಸೇಫ್ಟಿಗೆ ಒಂದು ಗೇಟ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈವನ್ ಟ್ಯಾಂಕ್ ನೋಡ್ಬೋದು ಮೇಲೆ, ಟ್ಯಾಂಕ್ ನಿಮಗೆ 500 liters ಕೆಪಾಸಿಟಿ ಇರುವಂತಹ ಟ್ಯಾಂಕ್ನ ಪ್ರೊವೈಡ್ ಮಾಡಿದ್ದಾರೆ. ನೀವೇನಾದರೂ ಈ ಮನೆನ ತಗೋಬೇಕು ಅಂತ ಇದ್ರೆ ನಿಮ್ಗೆ ಡೈರೆಕ್ಟ್ ಸಿಟ್ಟಿಂಗ್ ಇರುತ್ತೆ ಓನರ್ ಕಡೆಯಿಂದ, ನೀವು ಅವ್ರ ಕಡೆಯಿಂದಾನೇ ನೀವು ನೆಗೋಷಿಯೇಬಲ್ ಮಾಡ್ಕೊಬಹುದು. ಹಾಗೂ ನಮ್ಮ ಕಡೆಯಿಂದಾನೇ ನಿಮ್ಗೆ ಫ್ರೀ ವಿಸಿಟಿಂಗ್ ಸಹ ಇರುತ್ತೆ. ನೋಡಿದ್ರಲ್ವ ವೀಕ್ಷಕರೇ, ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ, ಸಾರಿ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ನೀವೇನಾದರೂ ಈ ಮನೆನ ತಗೋಬೇಕು ಅಂತಿದ್ರೆ ಅಥವಾ ನಿಮಗ್ ಗೊತ್ತಿರೋರು ಏನಾದರೂ ಅಕ್ಕಪಕ್ಕ ನಿಮಗ್ ಗೊತ್ತಿರೋರು ಯಾರಾದರೂ ಈ ಮನೆಗಳನ್ನ ತಗೋಬೇಕು ಅಂತ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ FBದು ಲಿಂಕ್ನ ನಾವು ಕೆಳಗಡೆ ಮೆನ್ಷನ್ ಮಾಡಿರ್ತೀವಿ, ಅಲ್ಲೂ ಸಹ ನೀವು ಹೆಚ್ಚು ಪ್ರಾಪರ್ಟೀಸ್ನ ನೋಡಬಹುದು. ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ನಮ್ಮ ಆಫೀಸ್ ಬಂದು ಮೈಸೂರಿನ ರಾಮಸ್ವಾಮಿ ಸರ್ಕಲ್ ನಿಯರ್ ಬೈ ಇರೋದು. ಸೊ ನೀವು ಅಲ್ಲೂ ಕೂಡ ಬಂದು ವಿಚಾರಿಸಬಹುದು. ಇದೇ ತರ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ, ಇನ್ನ ಒಳ್ಳೆ ಒಳ್ಳೆ ಪ್ರಾಪರ್ಟೀಸ್ ಒಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಸೊ ನಮ್ಮ ಚಾನಲ್ನ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಥ್ಯಾಂಕ್ ಯು, ಬಾಯ್.